ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ 15ನೇ ವಾರ್ಷಿಕೋತ್ಸವದ ದೀಪಾವಳಿ ಪ್ರಯುಕ್ತ ಅಭಿನಂದನಾ ಕಾರ್ಯಕ್ರಮ ಮಂಗಳೂರು ಸ್ಟೋರ್ ಸಭಾಂಗಣದಲ್ಲಿ ನಾಡೋಜ ಡಾಕ್ಟರ್ ಕೃಷ್ಣಪ್ರಸಾದ್ ಕೂಡು ಅಧ್ಯಕ್ಷತೆಯಲ್ಲಿ ಜರುಗಿತು. ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಭಾಸ್ಕರ್ ರಾವ್ ಬಂದಂತ ಅತಿಥಿಗಳನ್ನು ಸ್ವಾಗತಿಸಿದರು. ಇನ್ನೂರು ನಮ್ಮ ಮಾನವ ಜೀವನಕ್ಕೆ ಎಲ್ಲ ರಂಗಗಳಲ್ಲಿಯೂ ಅಗತ್ಯ ಇರುವುದು ಕೃಷಿರಂಗ. ಕೃಷಿರಂಗ ಎಂಬುದು ಈಗ ಮಾಯವಾಗುವ ಈ ಸಂದರ್ಭದಲ್ಲಿ ಸಹ ನಮ್ಮ ದಕ್ಷಿಣ ಮಂಗಳೂರು ಪ್ರದೇಶದಲ್ಲಿ ಕೃಷಿಯನ್ನು ಬೆಳೆಸಿ ಭಾರತಕ್ಕೆ ಹಾಗೂ ನಮ್ಮ ಮಂಗಳೂರಿನ ದಕ್ಷಿಣ ಮಂಗಳೂರಿನಲ್ಲಿ ಒಂದು ರೈತ ಇದ್ದಾರಂತ ತೋರಿಸಿಕೊಟ್ಟಿದ್ದಾರೆ ನಮ್ಮ ಹೂಬರ್ಟ್ ಡಿಸೋಜ ಅವರು. ಅವರಿಗೂ ಕೃಷಿ ಮಾಡಿ ನಮ್ಮ ಮನೆತನಕ್ಕೆ ಹಾಗೆ ನಮ್ಮ ದೇವಸ್ಥಾನಗಳಿಗೆ ಚರ್ಚ್ಗಳಿಗೆ ತೆನೆಯನ್ನು ವಿತರಿಸುವಲ್ಲಿ ಮಂಗಳೂರಿನಲ್ಲಿ ಪ್ರಸಿದ್ಧಿ ಪಡೆದು ಇವತ್ತು ರಾಜಸ್ವ ಪ್ರಸಿದ್ಧಿಯನ್ನು ಗಳಿಸಿದ್ದಾರೆ. ಇದಕ್ಕೆ ನಾವು ಅವರಿಗೆ ನಮ್ಮ ಎಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಾ ಕೃಷಿಯನ್ನು ಇನ್ನೂ ಬೆಳೆಸಲಿ ಅಂತ ಹೇಳಿಕೊಂಡು ನಾನು ಅವರಿಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಸಂಘದ ಸದಸ್ಯರಾದ ಜಗದೀಶ್ ಬಾಬುಗುಡ್ಡ ಕಿಡ್ನಿ ಡಯಾಲಿಸ್ಗಾಗಿ ವೈದ್ಯಕೀಯ ನೆರವು ಡಾಕ್ಟರ್ ಕೃಷ್ಣ ಪ್ರಸಾದ್ ವಿತರಿಸಿದರು. 80+ ಹಿರಿಯ ವಿಭಾಗದ ರಾಷ್ಟ್ರೀಯ ಕ್ರೀಡಾಪಟು ಶ್ರೀ ಆನಂದ್ ಸೋನ್ಸ್, ಹಿರಿಯ ಸಾಮಾಜಿಕ ಧಾರ್ಮಿಕ ಸೇವೆ ಮಾಡುತ್ತಿರುವ ಶ್ರೀ ಪ್ರಭಾಕರ್ ಶ್ರೀಯಾನ್, ಚರ್ಚ್ ದೇವಸ್ಥಾನಗಳಿಗೆ ಉಚಿತ ತೆನೆ ವಿತರಣೆ, ಉತ್ತಮ ಕೃಷಿಕರಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಜಪ್ಪಿನ ಮುಗುರು ಗಣೇಶೋತ್ಸವ ಸಮಿತಿಯ ಹೂಬರ್ಟ್ ಡಿಸೋಜಾ, 3 ಸದಸ್ಯರೊಂದಿಗೆ ಗ್ಯಾರಂಟಿ ಯೋಜನೆಯ ಸದಸ್ಯರಾಗಿ ಆಯ್ಕೆಗೊಂಡ ವಿದ್ಯಾ ಬಾಬುಗುಡ್ಡ, ಮತ್ತೋರ್ವ ಸದಸ್ಯರಾದ ಬೋಳಾರ ವಾರ್ಡಿನ ಕಾರ್ಪೊರೇಟರ್, ಪ್ರಸ್ತುತವಾಗಿ ಉಪಮೇಯರ್ ಆಯ್ಕೆಯಾದ ಶ್ರೀಮತಿ ಭಾನುಮತಿ ಸುಧಾಮ. ಈ 5 ಸದಸ್ಯರ ಅಭಿನಂದನೆಯನ್ನ ಡಾಕ್ಟರ್ ಕೃಷ್ಣ ಪ್ರಸಾದ್ ಮತ್ತು ಮುಖ್ಯ ಅತಿಥಿಗಳು ನೆರವೇರಿಸಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಆನಂದ್ ಸೋನ್ಸ್, ನಮಗೆ ಡೋನ್ಸ್ ರವರು ಅಗತ್ಯದ ಬಗ್ಗೆ ಮನವರಿಕೆ ಮಾಡಿ ಈ ಬಗ್ಗೆ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಕಾರ್ಯ ಭಾಸ್ಕರ್ ಅವರು ಮಾಡಿದ್ದು ಅದು ಬಹಳವಾಗಿ ಹೆಮ್ಮೆ ಪಡುವಂಥ ವಿಷಯ, ಯಾಕಂದರೆ ನಮ್ಮಂಥವ್ರು ಗುರುತಿಸುತ್ತಾರೆ. ಅವರು ನಾವು ಯಾವುದಕ್ಕೂ ಬೇಡದವರು, ಆದರೆ ಅವರು ನಮ್ಮನ್ನು ಗುರುತಿಸಿ ನಮ್ಮನ್ನು ಸನ್ಮಾನ ಮಾಡ್ತಾರೆ, ದೊಡ್ಡ ವಿಷಯ. ಇಂಥದ್ದೆಲ್ಲ ಸಹಾಯ ಮಾಡಿದರೆ ನಮಗೆ ಹೋಗಿ ಮಾಸಬಾರ್ದು, ಯಾಕಂದರೆ 84 ಕಳೀತೆ, ಈಗ 85 ಇದ್ದೇನೆ. ಆದರೂ ನಾನು ದಿನಾಲು 1 ಕಿಲೋಮೀಟರ್ ರನ್ ಮಾಡ್ತಾ ಇದ್ದೀನಿ, ಬೆಳಿಗ್ಗೆ ಎದ್ದು 1 ಕಿಲೋಮೀಟರ್ ಓಡ್ತಾ ಇದ್ದೀನಿ. ಆಮೇಲೆ ಈ ಥರ ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ನಮ್ಮ ಆರೋಗ್ಯ ಕಾಪಾಡಬೇಕಾದ್ರೆ ಈ ಎಕ್ಸಸೈಸ್ ಪ್ರಾಮುಖ್ಯ, ಬಹಳ ಪ್ರಾಮುಖ್ಯ. ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ, ರವೀಂದ್ರ ಬೇಕಲ್, ಪ್ರಭಾಕರ್ ಶ್ರೀಯನ್, ಹೂಬರ್ಟ್ ಡಿಸೋಜಾ, ಶ್ರೀಮತಿ ಭಾನುಮತಿ ಸುಧಾಮ ಮಾತನಾಡಿದರು. ನನ್ನನ್ನು ಉಪಮೇಯರ್ ಆಗಿದ್ದಕ್ಕೆ, ನನ್ನನ್ನು ಕರೆದು ಇಲ್ಲಿ ಸನ್ಮಾನ ಮಾಡಿದ್ದಕ್ಕೆ, ಅವರ ಗುರು ಸೌಹಾರ್ದ ಬ್ಯಾಂಕಿನ ಎಲ್ಲರಿಗೂ ನಾನು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಇನ್ನು ಮುಂದಕ್ಕೆ ಅವರ ಬ್ಯಾಂಕಿನ ಎಲ್ಲ ಇನ್ನಷ್ಟು ಶಾಖೆಗಳು ಇದಾಗಲಿ ಅಂತ ಅವರಿಗೆ ಹಾರೈಸುತ್ತಾ ಕರೆದದಕ್ಕೆ ತುಂಬ ಅಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬಹಳ ನೆನಪಿಟ್ಟು ನನ್ನನ್ನು ಕರೆದಿದ್ದಾರೆ, ಬಹಳ ಸಂತೋಷ. ಈ ಸಂದರ್ಭದಲ್ಲಿ ಅವರುಗಳ ಸಾಧನೆಗಳು ಹಾಗೂ ಈ ಪ್ರಶಸ್ತಿ ಸಿಗಬೇಕಾದಂಥ ಕಷ್ಟ ಹಾಗೂ ಪರಿಶ್ರಮ ಹಾಗೂ ಇನ್ನಿತರ ತೊಂದರೆಗಳನ್ನು ಎದುರಿಸಿದ ರೀತಿ ಇವೆಲ್ಲವುಗಳನ್ನು ನಾವು ನೆನಪಿಟ್ಟುಕೊಳ್ಳಬೇಕಾಗ್ತದೆ. ಇದು ಸಾಮಾನ್ಯವಾಗಿ ನಾವೆಲ್ಲರಿಗೂ ನಮ್ಮೆಲ್ಲರಿಗೂ ಸಿಗುವಂಥ ಪ್ರಶಸ್ತಿಗಳಲ್ಲ. ಇದಕ್ಕಾಗಿ ತುಂಬ ಪ್ರಯತ್ನ ಮಾಡಬೇಕಾಗ್ತದೆ. ತಮ್ಮ ಧ್ಯೇಯವನ್ನು ಸಾಧಿಸುವಲ್ಲಿ ತುಂಬ ಪ್ರಯತ್ನ ಮಾಡಿ ಯಾವ ತೊಂದರೆಗಳು ಬಂದರೂ ಲೆಕ್ಕಿಸದೆ ಮುಂದುವರಿಯಬೇಕಾಗುತ್ತದೆ. ಈ ಎಲ್ಲ ವಿಷಯಗಳನ್ನು ನಾವು ನೆನಪಿಟ್ಟುಕೊಂಡು ಅವರ ಈ ಸಾಧನೆಗಳನ್ನು ತುಂಬ ಪ್ರಶಂಸಿಸಬೇಕಾಗುತ್ತದೆ. ಕಾರ್ಯಕ್ರಮದ ಕೇಂದ್ರ ಬಿಂದು ಸ್ಥಾನದಿಂದ ಡಾಕ್ಟರ್ ಕೃಷ್ಣ ಪ್ರಸಾದ್ ಮಂಗಳೂರು ಸೌಹಾರ್ದ ಸಹಕಾರಿ ಸಂಘದ. ಇತರ ಕಾರ್ಯಕ್ರಮದಿಂದ ಪ್ರಶಸ್ತಿ ಪಡೆದವರಿಗೆ ಎಚ್ಚರಿಕೆ, ಜವಾಬ್ದಾರಿ, ಅಭಿನಂದನೆ, ಉತ್ತೇಜನ ನೀಡುವುದು, ಒಳ್ಳೆ ಕೆಲಸದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಶುಭ ಹಾರೈಸಿದರು. ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ಆದರೆ ಮುಖ್ಯವಾಗಿ ಅದರ ಜೊತೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಎಲ್ಲರನ್ನೂ ಗೌರವಿಸಿರುವುದು. ಆದರೆ ಇವತ್ತು ಈ ಸದ್ಯ ಭಾಳ ವಿಶೇಷತೆ ಏನಂತ ಹೇಳಿದರೆ ಆದಷ್ಟು ಹಿರಿಯರನ್ನು ಸನ್ಮಾನ ಮಾಡಿದರು. ಹಿರಿಯ ಅಥ್ಲೇಟ್ 85 ವರ್ಷದ ಯುವಕ ಅವರಿರ್ಬೋದು ಅಥವಾ ಅತ್ಯಂತ ಹಿರಿಯರನ್ನು ಸರನ್ನು ಗುರುತಿಸಿದ್ದಾರೆ. ಈ ಬಾರಿ ರಾಜ್ಯೋತ್ಸವ ಸಮಿತಿಯಲ್ಲೂ ಸಮೇತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯ ಸಿಲೆಕ್ಷನ್ನಲ್ಲಿ ಶಿಲ್ಪಿ ಯೋಗರಾಜನ್ ಬಿಟ್ಟರೆ ಮತ್ತು ಉಳಿದ ಎಲ್ಲ ವ್ಯಕ್ತಿಗಳನ್ನು 60 ವರ್ಷ ಮೇಲ್ಪೋಟವನ್ನು ಮಾಡಿ ಹಿರಿಯರನ್ನು ಸನ್ಮಾನ ಮಾಡಿದ್ದು ನೀವು ಗೊತ್ತಿರ್ಬೋದು.
ಯಾವುದೇ ಒಂದು ಪ್ರಶಸ್ತಿ ಆದರೂ ಅದೊಂದು ಅರ್ಹ ವ್ಯಕ್ತಿಗೆ ಸಿಗಬೇಕು. ಅರ್ಹ ವ್ಯಕ್ತಿಗೆ ಸಿಕ್ಕಿದ್ರೆ ಮಾತ್ರ ಅಂಥ ಒಂದು ಅರ್ಹ ವ್ಯಕ್ತಿಗಳು ಮತ್ತೆ ಇನ್ನಷ್ಟು ಜನ ಕೆಲಸವನ್ನು ಮಾಡಲಿಕ್ಕೆ. ಮತ್ತೊಮ್ಮೆ ಇಂಥ ಒಂದು ಕಾರ್ಯಕ್ರಮವನ್ನು, ಭಾಸ್ಕರ್ ರಾಯರ ಕಾರ್ಯಕ್ರಮದ ವಿಶೇಷತೆ ಏನಂತೇಳಿದರೆ ಎಲ್ಲ ಜನರನ್ನು ಗುರುತಿಸಿ ಕಾರ್ಯಕ್ರಮವನ್ನು ಮಾಡ್ತಾರೆ. ಅವ್ರಿಗೇನು ಮಾಡಿದ್ರಿಂದ ಏನು ಅದರಲ್ಲಿ ಅಡ್ವಾಂಟೇಜ್ ಏನಿಲ್ಲ, ಆದರೆ ಜನರನ್ನು ಗುರುತಿಸಿದರೆ ಖಂಡಿತವಾಗಿಯೂ ಅವರ ಮೂಲಕ ಒಳ್ಳೆ ಕೆಲಸಗಳನ್ನು ಊರಲ್ಲಿ ಮಾಡಿಸ್ತಾ ಇರ್ತಾರೆ. ಅವರು ಮಾಜಿ ಕಾರ್ಪೊರೇಟರ್ ಹೌದು, ಬಹಳಷ್ಟು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಖಂಡಿತವಾಗಿ ಅವರು ಮುಂದೆ ಮಾಡುವಂಥ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಪ್ರಸಾದ್ ನೇತ್ರ ಅಲ್ಲಿಗೂ ಅವ್ರ ಜೊತೆಗೆ ಇರುತ್ತಾ ಹೇಳುತ್ತಾ ಅವಕಾಶಕ್ಕೆ ಸಂಘದ ಸದಸ್ಯರಾದ ವಸಂತ್ ಶೆಟ್ಟಿ, ಮೋಹನ್ದಾಸ್ ಕೊಟ್ಟಾರಿ, ಸುಜಾತಾ ಶೆಟ್ಟಿ, ಮೀನಾ ಟೆಲಿಸ್, ವಿದ್ಯಾ, ನೀತು, ಸತೀಶ್ ಬೆಂಗಾಲ್, ಸೋನ್ಸ್, ದಿನೇಶ್ ಬೇಕಲ್, ಜಯಪ್ರಕಾಶ್, ವಿಶ್ವನಾಥ್ ಪಡೀಲ್, ರಘುವೀರ್ ಬಪ್ಪಾಲ್, ಹರೀಶ್ ಕುಮಾರ್, ನಾರಾಯಣ ಡ್ರೈವರ್, ಸುಧೀರ್ ರಾಜ್ ಕೋಟ್ಯಾನ್, ವಾರಿಜಾ ಕೊರಗಪ್ಪ, ಪುಷ್ಪಲತಾ, ಶ್ರೀಧರ್ ಬಾಬುಗುಡ್ಡ ಸಹಕರಿಸಿದರು. ಕಾರ್ಯದರ್ಶಿ ಚಂದ್ರಿಕಾ ಡಿರಾವ್ ಕಾರ್ಯಕ್ರಮ ನೆರವೇರಿಸಿ ಸದಾಶಿವ ಅಮೀನ್ ಧನ್ಯವಾದ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದಂತಹ ನಮ್ಮ ನೆಚ್ಚಿನ ಡಾಕ್ಟರ್ ಕೃಷ್ಣಪ್ರಸಾದ್ ಇವರನ್ನು ಈ ಸಂಘದ ಪರವಾಗಿ ಧನ್ಯವಾದ ಕೊಡ್ತಿದ್ದೇನೆ. ಅದೇ ರೀತಿ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ನಮ್ಮ ಹಿರಿಯರ ಪ್ರಭಾಕರ್ ಸಿರಿಯಂದವರು, ಆನಂದ್ ಸೋನ್ಸ್ರವರು, ಅಕ್ಬರ್ ಡಿಸೋಜರವರು, ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಕೊಡ್ತೇನೆ. ಅದೇ